ಓಕೆ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಚವ್ಹಾಣ್ ಅಂಥೇಳಿ ಆ ಸ್ನೇಹಿತರೆ ಪ್ರತಿದಿನದ ಹಾಗೆ ಅಂದರೆ ಈಗ ಪರ್ಟಿಕ್ಯುಲರ್ ಆಗಿ ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ವರ್ಡ್ಸ್ ಆ ವರ್ಡ್ಸ್ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಕೊಡೋಕ್ಕಾಗದೇ ಇದ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ಚುಟುಕು ಮಾಹಿತಿಯನ್ನು ಅಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅದನ್ನು ಸರ್ಚ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಒಂದೊಂದನ್ನೇ ಕೊಡ್ತಾ ಬರ್ತಾ ಇದ್ದೀವಿ ಇಂಡಿಯನ್ ಪೊಲಿಟಿ ಅಥವಾ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಕೆಲವು ವರ್ಡ್ಸ್ಗಳನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ನಾನು ಶಿವಕುಮಾರ್ ಚೌಹಾನ್ ಸ್ನೇಹಿತರೆ ನೀವೆಲ್ಲ ಕ್ಲಾಸಿಕ್ ಎಜುಕೇಷನ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ನಾನು ತೆಗೆದುಕೊಂಡು ಬರ್ತಾ ಇದ್ದೇನೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕೋರಂ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೋರಂ ಕೋರಂ ಅನ್ನೋ ವರ್ಡನ್ನು ನೀವು ನೋಡ್ತಾ ಇರ್ತೀರಿ ಅಂದರೆ ಕನಿಷ್ಠ ಹಾಜರಾತಿ ಹೇಳಿ ಅದರ ರಿಯಲ್ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಕನಿಷ್ಠ ಹಾಜರಾತಿ ಯಾವುದೇ ಒಂದು ಸಭೆಗಳನ್ನು ನಡೆಸಬೇಕಾದ್ರೆ ಯಾವುದೇ ಒಂದು ಅಧಿವೇಶನವನ್ನು ನಡೆಸಬೇಕಾದ್ರೆ ಅದಕ್ಕೆ ತಂದೆಯಾಗಿರ್ತಕ್ಕಂಥ ಇಂತಿಷ್ಟು ಸದಸ್ಯರು ಅನ್ನೋದು ಬೇಕಾಗ್ತದೆ ಸೊ ಹಾಗಾಗಿ ಕನಿಷ್ಠ ಸದಸ್ಯರು ಇರಲೇಬೇಕಾಗುತ್ತೆ ಸೊ ಅದನ್ನು ನಾವು ಕೋರಮ್ ಅಂತ ಹೇಳಿ ಕರಿತೀವಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೀಲೇಬೇಕು ವಯಸ್ಕ ಮತದಾನ ಪದ್ಧತಿಗೆ ಅನುಗುಣವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಎಲೆಕ್ಷನಲ್ಲಿ ವೋಟಿಂಗ್ಸ್ ಮಾಡಲೇಬೇಕಾಗುತ್ತೆ ವೋಟಿಂಗ್ಸ್ ಮಾಡೋದ್ರ ಮೂಲಕ ನಾವು ಪ್ರಜೆಗಳ ಪ್ರಜೆಗಳಿಂದ ಪ್ರತಿನಿಧಿಗಳನ್ನು ಚುನಾಯಿಸ್ತೀವಿ ಸೊ ಇದರ ನಡುವೆ ಇದರ ನಡುವೆ ಆಯ್ಕೆಯಾಗಿ ಬಂದಿರತಕ್ಕಂಥ ಪ್ರತಿನಿಧಿಗಳು ಯಾವುದೇ ಒಂದು ಕಾರ್ಯಕಲಾಪಗಳನ್ನು ನಡೆಸೋದಾಗಿರ್ಬೋದು ಅಧಿವೇಶನಗಳನ್ನು ನಡೆಸೋದಾಗಿರ್ಬೋದು ಅಥವಾ ಸಭೆಗಳನ್ನು ನಡೆಸೋದಾಗಿರ್ಬೋದು ಸೊ ಇಂಥವನ್ನು ನಡೆಸಲಿಕ್ಕೆ ಒಂದು ಕನಿಷ್ಠವಾಗಿರ್ತಕ್ಕಂಥ ಒಂದು ಹಾಜರಾತಿ ಬೇಕಾಗುತ್ತೆ ಸೊ ಅದನ್ನು ನಾವು ಏನಂತ ಕರಿತೀವಿ ಕೋರಮ್ ಅಂತ ಹೇಳಿ ಕರಿತೀವಿ ಈಗ ಭಾರತ ದೇಶದ ಸಂವಿಧಾನದಲ್ಲಿ ಭಾರತ ದೇಶದ ಸಂವಿಧಾನದಲ್ಲಿ ಇಲ್ಲಿ ವಿಧಿ ಎಷ್ಟರ ಎಷ್ಟರಲ್ಲಿ ನೂರನೇ ವಿಧಿಯಲ್ಲಿ ಎಷ್ಟನೇ ವಿಧಿಯಲ್ಲಿ ನೂರನೇ ವಿಧಿಯಲ್ಲಿ ಭಾರತ ದೇಶದ ಸಂವಿಧಾನದ ಭಾರತ ದೇಶದ ಸಂವಿಧಾನದ ನೂರನೇ ವಿಧಿಯಲ್ಲಿ ನಾವು ಕೋರಂನ ಬಗ್ಗೆ ನಾವು ವಿವರಣೆನ ನೋಡ್ತೀವಿ ಅಂತಕ್ಕಂಥದ್ದು ಕೋರಮ್ ಅಂತ ಹೇಳಿದ್ರೆ ಇದನ್ನು ಕನಿಷ್ಠ ಹಾಜರಾತಿ ಅಂತ ನಾವು ಕರಿತೀವಿ ಕನಿಷ್ಠ ಹಾಜರಾತಿ ಅಂತ ಹೇಳಿ ಕರಿತೀವಿ ಕನಿಷ್ಠ ಹಾಜರಾತಿ ಇಲ್ಲಿ ನೋಡ್ರಿ ಸಂಸತ್ತಿನ ಯಾವುದೇ ಅಧಿವೇಶನವನ್ನು ನಡೆಸಲಿಕ್ಕೆ ನೋಡ್ರಿ ಸಂಸತ್ತು ಅಂತ ಬಂದ ತಕ್ಷಣ ಅಲ್ಲಿ ಲೋಕಸಭೆಯೂ ಬರುತ್ತೆ ಪ್ಲಸ್ ಅದರ ಜೊತೆಗೆ ರಾಜ್ಯಸಭೆಯೂ ಬರುತ್ತೆ ಎರಡೂ ಸದನಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಸಂಸತ್ತು ಅಂತ ಹೇಳಿ ಕರಿತೀವಿ ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳೂ ಇರ್ತಾರೆ ಅದರ ಜೊತೆಗೆ ಉಪರಾಷ್ಟ್ರಪತಿಗಳು ಇರ್ತಾರೆ ಯಾಕಂತ ಹೇಳಿದರೆ ರಾಜ್ಯಸಭೆ ರಾಜ್ಯಸಭಾ ಸದಸ್ಯರು ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇದ್ದೇ ಇರ್ತಾರೆ ಅಂತಕ್ಕಂಥದ್ದು ಸೊ ಅದ್ರ ಜೊತೆಗೆ ಸಂಸತ್ತಿನ ಎಲ್ಲ ಸದಸ್ಯರು ಇರ್ತಾರೆ ಸಂಸತ್ತಿನ ಅಧಿವೇಶನ ನಡೆಸೋದಾಗಿರ್ಬೋದು ಅಥವಾ ಅಥವಾ ಕೇವಲ ಲೋಕಸಭೆಯ ಅಧಿವೇಶನ ನಡೆಸೋದಾಗಿರ್ಬೋದು ಅಥವಾ ಕೇವಲ ರಾಜ್ಯಸಭೆಯ ಅಧಿವೇಶನ ನಡೆಸೋದಾಗಿರ್ಬೋದು ಹೀಗೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಅಧಿವೇಶನವನ್ನು ನಡೆಸಬೇಕಾದರೆ ಆಯಿತು ಅಥವಾ ಸಭೆಯನ್ನು ಸೇರಬೇಕಾದರೆ ಆಯಿತು ಅಂತಹ ಸಂದರ್ಭದಲ್ಲಿ ಏನು ಬೇಕು ಕನಿಷ್ಠ ಹಾಜರಾತಿ ಅನ್ನೋದು ಬೇಕು ಕನಿಷ್ಠ ಹಾಜರಾತಿ ಅನ್ನೋದು ಬೇಕು ಅಂದರೆ ಸಂಸತ್ತಿನ ಯಾವುದೇ ಸದನವು ಸಂಸತ್ತಿನ ಯಾವುದೇ ಸದನವು ಅದು ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು ಸಂಸತ್ತಿನ ಯಾವುದೇ ಸದನವು ಕಾರ್ಯಕಲಾಪಗಳನ್ನು ನಡೆಸಲಿಕ್ಕೆ ಕಾರ್ಯಕಲಾಪಗಳನ್ನು ನಡೆಸಲಿಕ್ಕೆ ಕಾರ್ಯಕಲಾಪಗಳನ್ನು ನಡೆಸಲಿಕ್ಕೆ ಆ ಸದನದಲ್ಲಿ ಅಧ್ಯಕ್ಷರನ್ನು ಒಳಗೊಂಡಂತೆ ನೆನಪಿಟ್ಕೊಳ್ಳಿ ಅಧ್ಯಕ್ಷರನ್ನು ಒಳಗೊಂಡಂತೆ ಅಂದರೆ ಅಧ್ಯಕ್ಷರಿರಬೇಕು ಅಧ್ಯಕ್ಷರನ್ನು ಒಳಗೊಂಡಂತೆ ಅಧ್ಯಕ್ಷರನ್ನು ಸೇರಿಸಿ ಒಟ್ಟು ಸದಸ್ಯರ ಒಟ್ಟು ಸದಸ್ಯರ ಸಂಖ್ಯೆಯ ಹತ್ತನೇ ಒಂದರಷ್ಟು ಸದಸ್ಯರು ಹತ್ತನೇ ಒಂದರಷ್ಟು ಸದಸ್ಯರು ಸೊ ಹತ್ತನೇ ಒಂದರಷ್ಟು ಸದಸ್ಯರು ಹಾಜರಿರಬೇಕು ಇದನ್ನು ನಾವೇನಂತ ಕರಿತೀವಿ ಹಾಜರಿರಬೇಕು ಇದನ್ನು ನಾವೇನಂತ ಕರಿತೀವಿ ಕೋರಂ ಅಂತೇಳಿ ಕರಿತೀವಿ ಕನಿಷ್ಠ ಹಾಜರಾತಿ ಒಟ್ಟು ಸದಸ್ಯರ ಒಟ್ಟು ಸದಸ್ಯರ ಟೋಟಲ್ ಸದಸ್ಯರು ಏನಿದ್ದಾರೋ ಆ ಟೋಟಲ್ ಸದಸ್ಯರ ಹತ್ತನೇ ಒಂದರಷ್ಟು ಸದಸ್ಯರು ಅಲ್ಲಿ ಹಾಜರಾತಿ ಇರಬೇಕು ಸೊ ಅದನ್ನು ನಾವು ಆ ಸದನದ ಕೋರಮ್ ಅಂತ ಹೇಳಿ ಕರಿತೀವಿ ಆ ಸದನದ ಕೋರಂ ಅಂತ ಹೇಳಿ ಕರಿತೀವಿ ಸೊ ಸಂಸತ್ತು ತನ್ನ ಅಧಿವೇಶನವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಹಾಜರಾತಿಯನ್ನು ನಾವೇನಂತ ಕರಿತೀವಿ ಕೋರಮ್ ಹೇಳಿ ಕರಿತೀವಿ ಅದರ ಜೊತೆಗೆ ಯಾವುದೇ ಒಂದು ಸದನ ಒಂದು ಅಧಿವೇಶನ ನಡೆಸಬೇಕಾದ್ರೆ ಅದು ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ಅಧಿವೇಶನವನ್ನು ನಡೆಸಲಿಕ್ಕೆ ಕನಿಷ್ಠ ಹಾಜರಾತಿ ಎಷ್ಟು ಬೇಕಪ್ಪ ಅಂತೇಳಿದ್ರೆ ಹತ್ತನೇ ಒಂದರಷ್ಟು ಸದಸ್ಯರು ಇರಲೇಬೇಕು ಇದನ್ನು ನಾವು ಕೋರಮ್ ಅಂತೇಳಿ ಕರಿತೀವಿ ಏನಂತ ಕರಿತೀವಿ ಕೋರಮ್ ಹೇಳಿ ಕರಿತೀವಿ ಸೊ ಹಾಗಾದರೆ ಸರ್ ಲೋಕಸಭೆಯಲ್ಲಿ ಕೋರಂ ಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಸದಸ್ಯರು ಇರಬೇಕು ಸರ್ ಲೋಕಸಭೆಯಲ್ಲಿ ಈ ಲೋಕಸಭೆ ತನ್ನ ಅಧಿವೇಶನವನ್ನು ನಡೆಸಬೇಕಾದ್ರೆ ಲೋಕಸಭೆ ಅಧಿವೇಶನವನ್ನು ನಡೆಸಬೇಕಾದಂತ ಸಂದರ್ಭದಲ್ಲಿ ಅಥವಾ ಸಭೆಯನ್ನು ನಡೆಸಬೇಕಾದಂತ ಸಂದರ್ಭದಲ್ಲಿ ಕನಿಷ್ಠ ಹಾಜರಾತಿ ಎಷ್ಟಿರಬೇಕು ಐವತ್ತೈದು ಜನ ಕನಿಷ್ಠ ಹಾಜರಾತಿ ಇರಬೇಕು ಸೊ ಐವತ್ತೈದು ಜನ ಅಂದರೆ ಟೋಟಲ್ ಸದಸ್ಯರಲ್ಲಿ ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ ಸೊ ಎಷ್ಟು ಕನಿಷ್ಠ ಅಂತ ಹೇಳಿದ್ರೆ ಹತ್ತನೇ ಒಂದರಷ್ಟು ಸದಸ್ಯರು ಅಂತ ಹೇಳಿದರೆ ಎಷ್ಟಾಗುತ್ತೆ ಐವತ್ತೈದು ಜನ ಆಗುತ್ತೆ ಐವತ್ತ ಐದು ಜನ ಆಗುತ್ತೆ ಸೊ ನಾವು ಇದನ್ನು ಏನಂತ ಕರಿತೀವಿ ನಾವು ಲೋಕಸಭೆಯಲ್ಲಿ ಸಭೆಯನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಹಾಜರಾತಿ ಅಂದರೆ ಲೋಕಸಭೆಯಲ್ಲಿ ಅಧಿವೇಶನವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಕೋರಂ ಎಷ್ಟು ಅಂತೇಳಿ ಕೇಳಿದಾಗ ಅದನ್ನು ಐವತ್ತೈದು ಅಂಥೇಳಿ ಕನಿಷ್ಠ ಐವತ್ತೈದು ಮಿನಿಮಮ್ ಅದು ಐವತ್ತೈದು ಇರಲೇಬೇಕು ದೆನ್ ರಾಜ್ಯಸಭೆಯಲ್ಲಿ ತನ್ನ ಕಾರ್ಯಕಲಾಪಗಳನ್ನು ನಡೆಸಲಿಕ್ಕೆ ರಾಜ್ಯಸಭೆಯಲ್ಲಿ ತನ್ನ ಕಾರ್ಯಕಲಾಪಗಳನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಹಾಜರಾತಿ ಏನಿದೆಯಲ್ಲ ಅಂದರೆ ಕನಿಷ್ಠ ಹಾಜರಾತಿ ಇರ್ತಕ್ಕಂಥ ಒಟ್ಟು ಸದಸ್ಯರಲ್ಲಿ ಅದರಲ್ಲಿ ಹತ್ತನೇ ಒಂದರಷ್ಟು ಸದಸ್ಯರು ಇರಬೇಕು ಸೊ ಅದನ್ನು ನಾವೇನಂತ ಕರಿತೀವಿ ರಾಜ್ಯಸಭೆಯಲ್ಲಿ ಕನಿಷ್ಠ ಹಾಜರಾತಿ ಅದನ್ನು ನಾವು ಟೋಟಲ್ ಇಪ್ಪತ್ತೈದು ಜನ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಲೋಕಸಭೆಯಲ್ಲಿ ಐವತ್ತೈದು ಜನ ರಾಜ್ಯಸಭೆಯಲ್ಲಿ ಇಪ್ಪತ್ತೈದು ಜನ ಲೋಕಸಭೆಯಲ್ಲಿ ಐ ಇಪ್ಪ ಐವತ್ತೈದು ಜನ ರಾಜ್ಯಸಭೆಯಲ್ಲಿ ಇಪ್ಪತ್ತೈದು ಜನ ಇದು ಕನಿಷ್ಠ ಹಾಜರಾತಿ ಇದು ಕನಿಷ್ಠ ಹಾಜರ ಅಕಸ್ಮಾತ್ ಆಗಿ ಜಂಟಿ ಅಧಿವೇಶನ ನಡೆಸಬೇಕು ಅಂತ ಅನ್ನೋದಾದರೆ ಎರಡು ಎರಡು ಸದನಗಳು ಇರಬೇಕಾಗುತ್ತೆ ಓಕೆ ಎರಡು ಸದನಗಳು ಇರಬೇಕಾಗುತ್ತೆ ಎರಡು ಸದನದ ಸದಸ್ಯರು ಇರಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ಸದನದಲ್ಲಿ ಕೋರಂ ದೊರೆಯದಿದ್ದರೆ ಐ ನೋಡ್ರಿ ಈಗ ಅಧಿವೇಶನ ಏನೋ ಸೇರ್ತಾ ಇದ್ದೀವಿ ಸರಿ ಕಾರ್ಯಕಲಾಪಗಳನ್ನು ನಡೆಸಬೇಕು ಬಟ್ ಯಾವುದೇ ರೀತಿ ಇಲ್ಲಿ ಅಧಿವೇಶನವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಹಾಜರಾತಿ ಅಥವಾ ಕೋರಂ ಇಲ್ಲ ಅಂತ ಅನ್ನೋದಾದರೆ ಕನಿಷ್ಠ ಹಾಜರಾತಿ ಅಥವಾ ಕೋರಂ ಇಲ್ಲ ಅಂತ ಅನ್ನೋದಾದರೆ ಆ ಕನಿಷ್ಠ ಹಾಜರಾತಿ ಎಲ್ಲೇವರೆಗೂ ದೊರೆಯೋದಿಲ್ವೋ ಕನಿಷ್ಠ ಹಾಜರಾತಿ ಎಲ್ಲೇವರೆಗೂ ಆಗೋದಿಲ್ವೋ ಅಲ್ಲೇವರೆಗೂ ಸಹ ಸದನವನ್ನು ಮುಂದೂಡಲಾಗುತ್ತದೆ ಸದನವನ್ನು ಏನು ಮಾಡ್ತಾರೆ ಮುಂದೂಡಲಾಗುತ್ತೆ ಸದನವನ್ನು ಮುಂದೂಡಲಾಗುತ್ತದೆ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದರೆ ಕೋರಂ ಬಗ್ಗೆ ಸಭಾಧ್ಯಕ್ಷರು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಕೋರಂ ಬಗ್ಗೆ ಸಭಾಧ್ಯಕ್ಷರು ನಿರ್ಧಾರವನ್ನು ಕೈಗೊಳ್ತಾರೆ ಆಮೇಲೆ ಈ ಸದನವನ್ನು ಮುಂದೂಡತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಸಭಾಪತಿಗೆ ಯಾರಿಗಿಂತ ಸಭೆಯ ಸಭಾಪತಿಗೆ ಇರತಕ್ಕಂಥದ್ದು ಸೊ ಹಾಗಾಗಿ ಸದನವನ್ನು ಮುಂದೂಡ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಜೊತೆಗೆ ಕೋರಂ ಬಗ್ಗೆ ಸಭಾಧ್ಯಕ್ಷರು ನಿರ್ಧಾರವನ್ನು ಕೈಗೊಳ್ತಾರೆ ಎಂಬತಕ್ಕಂಥದ್ದು ಸ್ನೇಹಿತರೆ ಇದು ಒಂದು ಯಾವುದೇ ಒಂದು ಸದನ ಆಗಿರ್ಬೋದು ಅಥವಾ ಸಂಸತ್ತಾಗಿರ್ಬೋದು ತನ್ನ ಅಧಿವೇಶನವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಹಾಜರಾತಿಯನ್ನು ನಾವು ಕೋರಂ ಅಂತ ಹೇಳಿ ಕರಿತೀವಿ ಟೋಟಲ್ ಸದಸ್ಯರಲ್ಲಿ ಹತ್ತನೇ ಒಂದರಷ್ಟು ಸದಸ್ಯರು ಇದನ್ನು ಅಂತ ಅಂತೇಳಿ ಕರಿತೀವಿ ಈಗ ಇಲ್ಲಿ ಇನ್ನೊಂದು ಸ್ವಲ್ಪ ವಿಷಯಗಳನ್ನ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಹಾಗಾದರೆ ಈಗ ಲೋಕಸಭೆಯಲ್ಲಿ ಆಯಿತು ರಾಜ್ಯಸಭೆಯಲ್ಲಿ ಆಯಿತು ರಾಜ್ಯಗಳ ವಿಧಾನಸಭೆಯಲ್ಲೂ ಬೇಕು ರಾಜ್ಯಗಳ ವಿಧಾನ ಪರಿಷತ್ನಲ್ಲೂ ಬೇಕು ರಾಜ್ಯಗಳ ವಿಧಾನಸಭೆ ಆಗಿರ್ಬೋದು ಪರಿಷತ್ ಆಗಿರ್ಬೋದು ಕೇಂದ್ರದಲ್ಲಿ ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ಯಾವುದೇ ಕಾರ್ಯಕಲಾಪಗಳನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಹಾಜರಾತಿ ಹತ್ತನೇ ಒಂದರಷ್ಟು ಸದಸ್ಯರು ಬೇಕೇ ಬೇಕು ಅನ್ನೋದು ನೆಕ್ಸ್ಟ್ ಪಾಯಿಂಟ್ ಇನ್ನು ಸ್ವಲ್ಪ ಮುಂದುವರೆದು ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನಪ್ಪಾ ಅಂದರೆ ಸ್ನೇಹಿತರೆ ಇಲ್ಲಿ ಸ್ಥಳೀಯ ಚುನಾವಣೆಗಳು ಅಂಥೇಳಿ ನಡೆದು ನಾವು ಯಾವುದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಂಥೇಳಿ ಕರಿತೀವಿ ಅಂದರೆ ಸ್ಥಳೀಯ ಸರ್ಕಾರಗಳು ಅಂಥೇಳಿ ಕರಿತೀವಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಲವತ್ತನೇ ವಿಧಿಯಲ್ಲಿ ಎಷ್ಟನೇ ವಿಧಿಯಲ್ಲಿ ನಲವತ್ತನೇ ವಿಧಿಯಲ್ಲಿ ಭಾರತ ದೇಶದ ಸಂವಿಧಾನದ ನಲವತ್ತನೇ ವಿಧಿಯಲ್ಲಿ ನಾವು ಸ್ಥಳೀಯ ಸರ್ ಅಂದರೆ ಪಂಚಾಯತ್ ರಾಜ್ನ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಆರ್ಟಿಕಲ್ ಫಾರ್ಟಿ ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಪಂಚಾಯತ್ ರಾಜ್ನ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಪಂಚಾಯತ್ ರಾಜ್ನ ಅಡಿಯಲ್ಲಿ ಬರತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಯಾವ್ಯಾವುದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹೇಳಿ ಓಕೆ ಸೊ ಇಲ್ಲಿ ಇಲ್ಲೂ ಅಷ್ಟೇ ಈ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಸಹ ಯಾವುದೇ ಒಂದು ಕಾರ್ಯಕಲಾಪಗಳು ನಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿರಿ ಮಿನಿಮಮ್ ಮೂರನೇ ಒಂದರಷ್ಟು ಸದಸ್ಯರು ಹಾಜರಿರಬೇಕು ಮೂರನೇ ಒಂದರಷ್ಟು ಸದಸ್ಯರು ಹಾಜರಿರಬೇಕು ಈಗ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಕಾರ್ಯಕಲಾಪಗಳು ನಡೆಸ್ತಾ ಇದ್ದಾರೆ ಅಂತ ಅಂದಾಗ ಅಲ್ಲಿ ಮಿನಿಮಮ್ಮು ಮೂರನೇ ಒಂದರಷ್ಟು ಸದಸ್ಯರು ಅಂದರೆ ಅಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂರನೇ ಒಂದರಷ್ಟು ಸದಸ್ಯರು ಅಲ್ಲಿನ ಕೋರಮ್ ಹೇಳಿ ಕನ್ಸಿಡರ್ ಆಗುತ್ತೆ ಅಲ್ಲಿನ ಕೋರಮ್ ಅಂತೇಳಿ ಕನ್ಸಿಡರ್ ಆಗುತ್ತೆ ಸೊ ಗ್ರಾಮ ಪಂಚಾಯಿತಿಯಲ್ಲಾಗಿರ್ಬೋದು ತಾಲೂಕ್ ಪಂಚಾಯತಿಲ್ಲಾಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯಿತೀಲಿ ಆಗಿರ್ಬೋದು ಅದರ ಜೊತೆಗೆ ನಗರಸಭೆ ಪುರಸಭೆ ಈ ರೀತಿಯಾಗಿ ಬರ್ತಾವೆ ಸೊ ಇಂತಹ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಕಾರ್ಯಕಲಾಪಗಳನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳಲ್ಲಿ ಸಭೆ ಸೇರಬೇಕಾದ್ರೆ ಮಿನಿಮಮ್ ಮೂರನೇ ಒಂದರಷ್ಟು ಸದಸ್ಯರ ಹಾಜರಾತಿ ಬೇಕಾಗುತ್ತೆ ಈ ಮೂರನೇ ಒಂದರಷ್ಟು ಸದಸ್ಯರ ಹಾಜರಾತಿಯನ್ನು ನಾವು ಆ ಸದನದ ಅಂದರೆ ಸರಿ ಆ ಸಭೆಯ ಕೋರಂ ಅಂತೇಳಿ ಕರಿತೀವಿ ಆ ಸಭೆಯ ಕೋರಂ ಅಂತೇಳಿ ಕರಿತೀವಿ ಸೊ ಇದು ಕೋರಂಗೆ ಸಂಬಂಧಪಟ್ಟಂತೆ ವಿಚಾರ ಇದು ಕೋರಂಗೆ ಸಂಬಂಧಪಟ್ಟಂತೆ ವಿಚಾರ ಪ್ರಿಯ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಒಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಚೌಹಾಣ್ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಕಾಂಪಿಟೇಟಿವ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ನೀವು ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬರೂ ಸಹ ನೀವು ಏನು ಮಾಡ್ರಿ ನೀವು ಪ್ರತಿಯೊಬ್ಬರೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ನಮಸ್ಕಾರ